ನಮಸ್ತೆ ಪ್ರಿಯ ವೀಕ್ಷಕರೇ, ಇಜರಿ ಟಿವಿಗೆ ಎಲ್ರಿಗೂ ಸ್ವಾಗತ. ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಯುಕ್ತ ಹುಲಿಕೆ ಗ್ರಾಮದಲ್ಲಿ ಏಡ್ಸ್ ಜಾಗೃತಿ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ವಿಶ್ವ ಏಡ್ಸ್ ದಿನಾಚರಣೆಯನ್ನು ಪ್ರತಿ ವರ್ಷ ಕೊಪ್ಪಳದಲ್ಲಿ ಆಚರಿಸಲಾಗುತ್ತಿತ್ತು, ಆದರೆ ಈ ವರ್ಷ ಹುಲಿಗೆ ಗ್ರಾಮದಲ್ಲಿ ಆಚರಿಸಲಾಗುತ್ತಿದೆ. ಏಕೆಂದರೆ ಹುಲಿಗೆ ಗ್ರಾಮದಲ್ಲಿ ಏಡ್ಸ್ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಡಾಕ್ಟರ್ ಮಹೇಶ್ ಎಂಜಿ ಅವರು ತಿಳಿಸಿದರು. ನಮಸ್ಕಾರ. ಸೊ ಇವತ್ತಿನ ಒಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ರಾಜ್ಯಾದ್ಯಂತ ರಾಷ್ಟ್ರ ಮತ್ತು ಜಾಗತಿಕ ಮಟ್ಟದಲ್ಲಿ ಹಮ್ಮಿಕೊಂಡಿದೆ. ಸೊ ಇದು 1988 ನಾವು ಆಚರಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಎಚ್ ಐ ವಿ ಬಗ್ಗೆ ಮಾಹಿತಿಯನ್ನು ನೀಡೋದು, ಎಚ್ ಐ ವಿ ಸೋಂಕಿತರಿಗೆ ಒಂದು ಏಡ್ಸ್ ಕಾನೂನು ಬಗ್ಗೆ ಅರಿವು ಮೂಡಿಸೋದು, ಅದೇ ರೀತಿಯಲ್ಲಿ ಎಚ್ ಐ ವಿಯಿಂದ ಮರಣಾದಂಥವ್ರಿಗೆ ಅವ್ರಿಗೆ ಶ್ರದ್ಧಾಂಜಲಿಯನ್ನು ನಾವು ತೋರಿಸ್ಬೇಕಾಗುತ್ತೆ. ಸೊ ಅದರ ಒಂದು ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಕೊಪ್ಪಳದ ತಾಲೂಕಿನ ಕಾರ್ಯಕ್ರಮವನ್ನು ಇವತ್ತು ಹುಲಿಗಿ ಕಾರ್ಯಕ್ರಮ ಹುಲಿಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದೆ. ಉದ್ದೇಶ ಇಲ್ಲಿ ಹುಲಿಗಿ ಮತ್ತು ಸುತ್ತಮುತ್ತಲಿನ ಇದರಲ್ಲಿ ಎಚ್ ಐ ವಿ ಸೋಂಕಿತರ ಪ್ರಮಾಣ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಇಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸೋ ಅನಿವಾರ್ಯತೆ ಇರೋದ್ರಿಂದ, ಸೊ ಆ ಒಂದು ಏನು ಐರಿಸ್ ಗ್ರೂಪ್ ಅಂತ ಏನಿದೆ, ದುರ್ಬಲ ವರ್ಗದ ಏನು ಜನರಲ್ಲಿ ಎಚ್ ಐ ವಿ ಕುರಿತು ಜಾಗೃತಿಯನ್ನು ಮೂಡಿಸಿ ನಾವು ಎಚ್ ಐ ವಿಯನ್ನು ತಡೆಗಟ್ಟಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರ ಅಂಗವಾಗಿ ಇಲ್ಲಿ ಒಂದು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಹುಲಿಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ವಲಸೆ ಗುಂಪಿನ ಜನ ಇದರಲ್ಲಿ ಅಸುರಕ್ಷಿತ ಕ್ರಮಗಳಿಂದ ಎಚ್ ಐ ವಿ ಬರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಸೊ ಆದ ಕಾರಣದಿಂದ ನಾವು ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿ ಏನಪ್ಪ ಅಂದರೆ, ಎಚ್ ಐ ವಿ ಯಾವ ರೀತಿಯಲ್ಲಿ ಬರುತ್ತೆ, ಒಂದು ಅಸುರಕ್ಷಿತ ಲೈಂಗಿಕತೆ ಆಗಿರ್ಬೋದು, ಅಸುರಕ್ಷಿತವಾದ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಅಸಂಸ್ಕರಿಸಿದ ಸಿರಿಂಜಸ್ ಆಗಿರ್ಬೋದು, ಮತ್ತು ಇಂಟ್ರಾವಿನಸ್ ಡ್ರಗ್ ಮಾದಕ ಔಷಧಗಳನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಬರ್ತಾ ಇದೆ. ಸೊ ಈ ಎಲ್ಲ ಕ್ರಮಗಳನ್ನು ನಾವು ಪ್ರತಿಯೊಬ್ಬರಿಗೆ ನಮ್ಮ ಸರ್ಕಾರ ಆರೋಗ್ಯ ಇಲಾಖೆ ಆ ಮಾಹಿತಿಯನ್ನು ಕೊಡ್ತಾ ಇದೆ ಯಾಕೆ ಎಚ್ ಐ ವಿ ಬರ್ತಾ ಇದೆ ಅಂತ. ಆದರೆ ಸಾರ್ವಜನಿಕರು ಮತ್ತು ವಿವಿಧ ಸೇವಾ ಸಂಸ್ಥೆಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಎಚ್ ಐ ವಿಯನ್ನು ತಡೆಗಟ್ಟಲಿಕ್ಕೆ ನಾವು ಎಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಸೊ ಏಡ್ಸ್ ಸೋಂಕಿತ ಯುವಕರಿಗೆ ಆಪ್ತ ಸಮಾಲೋಚಕರಾದ ಚಿದಾನಂದ್ ಹಿಂಡಿ ಅವರು ಏನು ಹೇಳುತ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಒಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮದಲ್ಲಿ ಭಾಗಿರತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಪಾತ್ರ ಏನಂದರೆ ಯುವಕರನ್ನು ಈ ಒಂದು ಅಪಾಯಕಾರಿ ನಡವಳಿಕೆ ಇರತಕ್ಕಂಥ ಯುವಕರನ್ನು ಗುರುತಿಸಿ ಅವರಿಗೆ ಈ ಒಂದು ಚಿಕಿತ್ಸೆ ಆಯಿತು ಮತ್ತು ಅರಿವು ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಅದೇ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಎಚ್ ಐ ವಿ ಪಾಸಿಟಿವ್ ಬಂತಂದರೆ ಅವನು ಇನ್ನೊಬ್ಬರಿಗೆ ಹರಡಿಸ್ಬಾರ್ದು, ಅದೇ ರೀತಿ ಬಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಇನ್ನೊಬ್ಬರಿಗೆ ಹರಡಿಸ್ಬಾರ್ದು. ಮತ್ತು ನಾವು ಪರೀಕ್ಷೆ ಮಾಡೋ ಉದ್ದೇಶ ಪ್ರತಿಯೊಬ್ಬರೂ ತಮ್ಮ ಜೀವನ ಪರ್ಯಂತರ ನೆಗೆಟಿವ್ ಆಗಿರಬೇಕು ಅನ್ನೋದು ನಮ್ಮ ಆಶೆ. ಧನ್ಯವಾದಗಳು. ಗರ್ಭಿಣಿಯರೇ, ದಯವಿಟ್ಟು ಎಚ್ ಐ ವಿ ತಪಾಸಣೆ ಮಾಡಿಸಿ, ಏಕೆಂದರೆ ಮುಂದೆ ಹುಟ್ಟುವ ಮಕ್ಕಳಿಗೆ ತೊಂದರೆ ಆಗಬಾರದು ಎಂದು ಡಾಕ್ಟರ್ ಕೆ ಎಚ್ ತೊಗರಿ ಅವರು ಹೇಳಿದರು. ಎಚ್ ಐ ವಿಯನ್ನು ಕೊನೆಗಾಣಿಸಲಿಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಗರ್ಭಿಣಿಯರಲ್ಲಿ ಎಚ್ ಐ ವಿ ಸೋಂಕನ್ನು ಬೇಗನೆ ಪತ್ತೆ ಹಚ್ಚಿ
ಅಂದರೆ ತಾಯಿಯಿಂದ ಮಗುವಿಗೆ ಎಚ್ ಐ ವಿ ಬಾರದಂತೆ ತಡೆಗಟ್ಟೋದು, ಅಂದರೆ 0% ಸ್ಪ್ರೆಡ್ ಆಗಬಾರ್ದು. ಪೇರೆಂಟ್ ಟು ಚೈಲ್ಡ್, ತಾಯಿಯಿಂದ ಮಗುವಿಗೆ ಎಚ್ ಐ ವಿ ತಡೆಗಟ್ಟೋದನ್ನು 100% ನಾವು ತಡೆಗಟ್ಟಲಿಕ್ಕೆ ಬೇಗನೆ ಗರ್ಭಿಣಿಯರನ್ನು ಕರ್ಕೊಂಡು ಬಂದು ಎಚ್ ಐ ವಿ ತಪಾಸಣೆ ಮಾಡಿಸ್ಬೇಕು. ಎಚ್ ಐ ವಿ ಕಂಡು ಬಂದರೆ ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ. ಅದೇ ರೀತಿ ಈಗ ಮಹೇಶ್ ಸರ್ ಎಲ್ಲ ಹೇಳಿದಾಗೆ ಎಚ್ ಐ ವಿ ಪ್ರಿವಲೆನ್ಸನ್ನು ಒಟ್ಟಾರೆಯಾಗಿ ಸಮುದಾಯದಲ್ಲಿ ಎಚ್ ಐ ವಿಯನ್ನು ನಾವು 0% ಪ್ರಿವಲೆನ್ಸ್ಗೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡೋಣ. ಹಾಗೆ ಪ್ರತಿ ವರ್ಷ ನಾವು ಒಂದು ಘೋಷವಾಕ್ಯವನ್ನು ಘೋಷಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಅಸಮಾನತೆಯನ್ನು ಕೊನೆಗಾಣಿಸಿ, ಏಡ್ಸ್ ರೋಗವನ್ನು ಕೊನೆಗಾಣಿಸಿ, ಹಾಗೆ ಎಲ್ಲ ಸಾಂಕ್ರಾಮಿಕ ರೋಗಗಳನ್ನು ಕೊನೆಗಾಣಿಸಿ ಅಂತ ಘೋಷವಾಕ್ಯವನ್ನು ಈ ವರ್ಷ ಘೋಷಣೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲ ಸಮುದಾಯವು ಭಾಗವಹಿಸಿ ಎಚ್ ಐ ವಿಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡೋಣ. ಜೈ ಹಿಂದ್. ಆರೋಗ್ಯ ಇಲಾಖೆಯನ್ನು ನಿರ್ಲಕ್ಷ್ಯ ಮಾಡುವುದು ಬೇಡ, ಆರೋಗ್ಯ ಇಲಾಖೆಯ ಸಲಹೆ ಸೂಚನೆಗಳನ್ನು ಎಲ್ಲರೂ ಪಾಲಿಸೋಣ ಎಂದು ಗ್ರಾಮ ಪಂಚಾಯಿತಿ ಪಿಡಿಒ ಪರಮೇಶ್ವರ್ ಅವರು ಹೇಳಿದರು. ಇವತ್ತು ಆರೋಗ್ಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದೊಂದಿಗೆ ಹುಲಿಗಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ಏನು ಏಡ್ಸ್ ಕುರಿತಾದಂಥ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬಹಳ ಸಂತೋಷಕರ ವಿಷಯ. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಏರ್ಪಟ್ಟು ನಮ್ಮ ಭಾಗದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಲ್ಲಿ ಏಡ್ಸ್ ಮತ್ತು ಅದರ ಕುರಿತಾದಂಥ ಜಾಗೃತಿ ಮೂಡಿ ಏಡ್ಸ್ ಹರಡುವಿಕೆಯ ಪ್ರಮಾಣವನ್ನು 0 ತರತಕ್ಕಂಥ ಪ್ರಯತ್ನವನ್ನು ಏನು ಇಲಾಖೆಯೊಂದಿಗೆ ಅಂದರೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಏನು ನಿಭಾಯಿಸುವಲ್ಲಿ ನಾವು ಸದಾ ಸಿದ್ಧರಿರ್ತೇವೆ. ಈ ನಿಟ್ಟಿನಲ್ಲಿ ಜನರು ಕೂಡ ಏನು ಏಡ್ಸ್ ಮತ್ತು ಇದರ ಒಂದು ದುಷ್ಪರಿಣಾಮಗಳ ಕುರಿತು ಮುನ್ನೆಚ್ಚರಿಕೆಯನ್ನು ವಹಿಸಿ ಆರೋಗ್ಯ ಇಲಾಖೆ ನೀಡತಕ್ಕಂಥ ಸಲಹೆ ಸೂಚನೆಗಳನ್ನು ಚಾಚು ತಪ್ಪದೆ ಪಾಲಿಸಿ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸುವಲ್ಲಿ ಎಲ್ಲರೂ ಪ್ರಯತ್ನಿಸೋಣ ಅಂತ ಹೇಳಿ ನಾನು 2 ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಏಡ್ಸ್ ಬಗ್ಗೆ ಜಾಗೃತರಾಗಿ ಸೋಂಕು ಹರಡದಂತೆ ನೋಡಿಕೊಳ್ಳಿ ಎಂದು PSI ರಾಮಣ್ಣ ಅವರು ಜಾಗೃತಿ ಜಾಥಾವನ್ನು ಇವತ್ತಿನ ದಿವಸ ಹುಲಿಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಆರೋಗ್ಯ ಇಲಾಖೆಗೆ ಒಂದು ಸ್ವಾಗತವನ್ನು ಬಯಸಿ ಈ ಒಂದು ಕಾರ್ಯಕ್ರಮದ ಎಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರೆ ಇದ್ರ ಬಗ್ಗೆ ಜಾಗೃತಿ ಮಾಡಿ ಎಷ್ಟು ಪ್ರಮಾಣದಿದ್ದನ್ನು 0 ಪ್ರಮಾಣದಲ್ಲಿ ಮಾಡಬೇಕಂತೂ ವೈದ್ಯಾಧಿಕಾರಿಗಳು ಎಲ್ಲ ಸಲಹೆ ಸೂಚನೆ ಕೊಟ್ಟರು. ಇದರಂಗೆಲ್ಲ ತಾವು ಎಲ್ಲ ನೋಡ್ಕೋಬೇಕಂಥೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ. ನಮಸ್ಕಾರ. ಇಸಾರಿ ಟಿವಿಗೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.